ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದ ರೂಪಾ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಪೀಸ್ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಇದ್ದೀನಿ ನೋಡಿ ಈ ರೀತಿ ಫೋಲ್ಡಿಂಗ್ಸ್ನ ಹಾಕ್ಕೊಳ್ಬೇಕು ಫಸ್ಟು ನಂತರ ನಾವು ಇಲ್ಲಿ ಬ್ಲೌಸ್ನ ಅಳತೆ ತೊಗೊಂಡು ಇಲ್ಲಿ ಈ ಥರ ತಿರುಗಿಸ್ಕೊಳ್ಳಿ ನಿಮ್ಮ ಕಡೆಗೆ ತಿರ್ಸ್ಕೊಂಡು ಲೆಂತ್ ಮತ್ತು ಅಗಲನ ಅಳತೆ ಮಾಡ್ಕೋಬೇಕು ಎಷ್ಟು ಉದ್ದ ಎಷ್ಟು ಅಗಲ ಬೇಕು ಅಂತ ಫಸ್ಟು ಬ್ಲೌಸಲ್ಲಿ ಅಳತೆ ತೊಗೊಳ್ಳಿ ಆಮೇಲೆ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೋಬೇಕು ಈಗ ಬ್ಲೌಸ್ ಅಳತೆ ತೊಗೊಳ್ತಾ ಇದ್ದೀನಿ ಬ್ಲೌಸ್ಗೆ ಇನ್ನೂ ಸ್ವಲ್ಪ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕು ಇಲ್ಲಿ ನೋಡಿ ಶೋಲ್ಡರಿಂದ ಇಲ್ಲಿ ಅಳತೆ ತೊಗೊಳ್ತಾ ಇದ್ದೀನಿ ಹದಿಮೂರೂವರೆ ಇದೆ ಈ ಬ್ಲೌಸಲ್ಲಿ ನಾನಿಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಹದಿನಾಲ್ಕು ಇಂಚು ರೆಡಿ ಬರೋ ಥರ ಮಾಡ್ಕೋಬೇಕಲ್ಲ ನಾನಿಲ್ಲಿ ಎಕ್ಸ್ಟ್ರಾ ಇಲ್ಲ ನಾನು ಹದಿನಾಲ್ಕುವರೆಗೆನೇ ಮಾರ್ಕ್ ಹಾಕ್ಕೊಳ್ತೀನಿ ಕೆಳಗಡೆ ನಾವು ಬ್ಲೌಸಲ್ಲಿ ಪೈಪಿಂಗ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಮೇಲ್ಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ ಹದಿಮೂರುವರೆ ಇತ್ತಲ್ಲ ಅರ್ಧ ಇಂಚು ಬ್ಲೌಸ್ ಪೀಸಲ್ಲಿ ಹೋಗಿ ರೆಡಿ ಬ್ಲೌಸಿನ ಉದ್ದ ಹದಿನಾಲ್ಕು ಇಂಚಿಗೆ ರೆಡಿ ಬರುತ್ತೆ ಅರ್ಧ ಇಂಚು ಮಾತ್ರ ನಾನಿಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹದಿನಾಲ್ಕು ಇಂಚಿಗೆ ರೆಡಿ ಇದ್ದೀನಿ ಬ್ಲೌಸ್ನ ಇಲ್ಲಿ ಐದುವರೆ ಕಡಿಮೆ ಇದ್ದಾಗ ಯಾವ ರೀತಿ ನಾವು ಲೆಂತ್ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಈ ರೀತಿ ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂಡು ನಾನಿಲ್ಲಿ ಶೋಲ್ಡರ್ ನೋಡಿ ಈ ಥರ ಐದೂವರೆಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಐದೂವರೆ ಬಂದಿದೆ ನೋಡಿ ಇಲ್ಲಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಳಿ ಫಸ್ಟು ಆನಂತರ ಇಲ್ಲಿ ಒಳಕು ಇನ್ನೊಂದು ಪಾಯಿಂಟ್ ಹಾಕ್ಕೊಳ್ಳಿ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಾದರೆ ಒಳಾಕಿನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಶೋಲ್ಡರ್ ಭಾಳ ತುಂಬ ಡ್ರಾಪ್ ಇದೆ ಆ ಭುಜದ ಮೇಲೆ ನಿಲ್ತಾನೆ ಇಲ್ಲ ಅನ್ನೋದಾದರೆ ಸ್ವಲ್ಪ ಒಳಕ್ಕೆ ಜಾಸ್ತಿ ಕಟ್ ಮಾಡ್ಕೊಳ್ಳಿ ಅವು ಕರೆಕ್ಟಾಗಿ ಬರುತ್ತೆ ನೋಡಿ ನೆಕ್ ಡೀಪು ಈ ಥರ ಮಾರ್ಕ್ ಹಾಕ್ಕೊಳ್ಳಿ ನಿಮ್ಗೆ ಕರೆಕ್ಟಾಗಿ ಸಿಗುತ್ತೆ ನೆಕ್ ಡೀಪು ನೆಕ್ಸ್ಟ್ ಇಲ್ಲಿ ಆರ್ಮೂಲ್ ಹತ್ರ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಆಮೇಲೆ ಅದ್ರ ಮೇಲ್ಗಡೆ ಇನ್ನೊಂದು ಪಾಯಿಂಟು ಎರಡು ಪಾಯಿಂಟ್ ಹಾಕ್ಕೊಳ್ಬೇಕು ಸ್ಟಿಚ್ಚು ಆಗಿರುತ್ತಲ್ಲ ಅಲ್ಲಿಗೊಂದು ಪಾಯಿಂಟು ನಾವು ಆ ಸ್ಟಿಚ್ಚಿಂದ ನೀಟಿ ಮತ್ತೊಂದು ಮೇಲಕ್ಕೆ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಸುತ್ತ ಅಳತೆ ನೋಡಿ ಇಲ್ಲೇ ಅಳತೆ ಸಿಗುತ್ತೆ ನಮಗೆ ಒಂಬತ್ತಿದೆ ಇಲ್ಲಿದ್ದ ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇದು ಎಕ್ಸ್ಟ್ರಾ ಮಾರ್ಜಿನ್ ಇದು ಇಲ್ಲಿದ್ದ ಐದೂವರೆ ಮಾರ್ಕ್ ಇದ್ದೀನಿ ಹಾಗೆ ಇದು ಐದೂವರೆನೇ ಇದೆ ನೋಡಿ ಇಲ್ಲೇ ನಮಗೆ ಆರು ಮೂಲ ಅಳತೆ ತೊಗೊಂಬಿಟ್ರೆ ಶೋಲ್ಡರ್ ಎಷ್ಟು ತೊಗೋಬೇಕು ಅಂತ ಗೊತ್ತಾಗ್ಬಿಡತ್ತೆ ಐದುವರೆ ಮಾರ್ಕು ನಾನಿಲ್ಲಿ ಐದೂವರೆ ಇಲ್ಲ ಆರು ಇಂಚಿಗೆ ಮಾರ್ಕ್ ಹಾಕ್ಕೊಳ್ತೀನಿ ಇದು ಐದೂವರೆ ಇದೆಯಲ್ಲ ಇಲ್ಲಿಗೆ ನೀವು ಮಾರ್ಕ್ ಹಾಕ್ಬಿಟ್ಟು ಆರು ಮೂಲಂದು ಮಾರ್ಕ್ ಹಾಕ್ಕೊಂಡು ಹಿಂಭಾಗದ್ದು ಶೇಪು ಒನ್ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಬೋದು ನಾವಿಲ್ಲಿ ಸಿಕ್ಸ್ ಇಂಚಿಗೆ ಮಾರ್ಕ್ ಹಾಕೊಳ್ಳೋದಾದ್ರೆ ಈ ಥರ ಕೆಳಕ್ಕೆ ಇನ್ನೂ ಸ್ವಲ್ಪ ಕೆಳಕ್ಕೆ ತೊಗೊಂಡು ಇದು ನಮಗೆ ಕರೆಕ್ಟಾಗಿ ಬರುತ್ತೆ ಐದೂವರೆನೂ ಕರೆಕ್ಟಾಗಿ ಬರುತ್ತೆ ಸಿಕ್ಸ್ ಇಂಚು ತೊಗೊಂಡ್ರೂ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಕೆಳಗಡೆ ಇದಕ್ಕೆ ಕಟ್ ಮಾಡ್ಕೊಳ್ಳೋಣ ಇದು ಬೇಡ ಇದು ಇದು ಐದೂವರೆ ಬೇಕು ಅಂದರೆ ಅದು ಐದೂವರೆ ಮಾರ್ಕ್ ಹಾಕ್ಕೊಳ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಏನು ರಿಂಕಲ್ಸ್ ಏನೂ ಆಗೋದಿಲ್ಲ ಇಲ್ಲಿ ಎರಡು ಕಾಲಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಹಾಗೆ ನೆಕ್ ಡೀಪು ಇಲ್ಲಿ ಎರಡೂವರೆ ಇತ್ತಲ್ಲ ಎರಡು ಕಾಲಿ ತಗೊಳ್ತಾ ಇದ್ದೀನಿ ಎರಡು ಕಾಲು ಸಾಕಾಗುತ್ತೆ ಮೂರು ಇಂಚಿನಷ್ಟು ಅಗಲ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಯಾವುದಾದ್ರೂ ವರ್ಕ್ ಡಿಸೈನ ಮಾಡ್ಕೋಬೋದು ನೀವು ಬಿಗಿನರ್ಸ್ ಆಗಿದ್ರೆ ಸಿಂಪಲ್ಲಾಗಿ ಈ ಥರ ನೆಕ್ ಈ ಥರ ಬರ್ಕೊಂಡು ಕ್ಯಾನ್ವಾಸ್ ಪೇಪರ್ ಮೇಲೆ ಬರ್ಕೊಳ್ಳಿ ಕ್ಯಾನ್ವಾಸ್ ಪೇಪರ್ ಮೇಲೆ ಬರ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ ಕಟ್ ಮಾಡೋದಕ್ಕೆ ಆಗಲಿ ಆಮೇಲೆ ಡಿಸೈನ್ ಮಾಡೋದಕ್ಕಾಗಲಿ ಡೈರೆಕ್ಟ್ ಇದ್ರ ಮೇಲೆ ಹಾಗೆ ಕ ಡಿಸೈನ್ ಮಾಡೋಕ್ಕೋದ್ರೆ ಸುಖ ಬರುತ್ತೆ ಕ್ಯಾನ್ವಸ್ ಪೇಪರ್ ಹಾಕೋದ್ರಿಂದ ಸ್ವಲ್ಪ ದಪ್ಪ ಬರುತ್ತಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಡಿಸೈನ್ಗಳು ಈ ಥರ ಕಟ್ ಮಾಡಿಕೊಂಡು ನೀವು ಡಿಸೈನ್ ಮಾಡ್ಕೊಬೋದು ಇದ್ರ ಮೇಲೆ ಜಸ್ಟ್ ಈ ಥರ ತೋರಿಸ್ಕೊಟ್ಟಿದ್ದೀನಿ ಕ್ಯಾನ್ವಸ್ ಪೇಪರ್ ಮೇಲೆ ಕ್ಲೀನಾಗಿ ಬರ್ಕೊಂಡು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನಾನು ತೋರಿಸ್ಕೊಡ್ತೀನಿ ನಾನು ನೆಕ್ ಡಿಸೈನ್ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಸ್ಲೀವ್ಸಿಗೆ ಇದ್ದೀನಿ ಈ ಬ್ಲೌಸಿಂದು ಸ್ಲೀವ್ಸು ತುಂಬ ಚೆನ್ನಾಗಿದೆ ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ನೋಡಿಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು ಮತ್ತು ಒಂದು ಇಂಚು ಟಕ್ಸಿಗೆ ಅಂತ ಒಟ್ಟು ಟೋಟಲಾಗಿ ಮೂರು ಇಂಚು ತೊಗೋಬೇಕು ಈಗ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಫ್ರಂಟ್ ಪೋರ್ಷನ್ ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ ಸ್ಲೀವ್ಸು ತುಂಬ ಚೆನ್ನಾಗಿದೆ ಹೊಸ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದ್ರದ್ದು ಪೂರ್ತಿ ನಾವು ಸ್ಲೀವ್ಸು ಡಿಸೈನ್ ಮಾಡೋದು ಹಾಗೆ ಫುಲ್ ಸ್ಟಿಚ್ ಮಾಡ್ಕೊಳ್ಳೋದು ಫಿಟ್ಟಿಂಗ್ ಮಾಡ್ಕೊಳ್ಳೋದು ಎಲ್ಲ ವಿಡಿಯೋದು ತೋರಿಸ್ಕೊಡ್ತೀನಿ ಈ ಬಟನ್ನೇ ಇಲ್ಲೇ ತಿರ್ಸ್ಕೊಳ್ಳಿ ಎತ್ತಿರಿಸ್ಕೊಂಡು ಇಲ್ಲಿ ನಾವು ಆ ಬ್ಲೌಸ್ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಬ್ಲೌಸ್ ಪೀಸು ಅದನ್ನು ಇದ್ರ ಮೇಲೆ ಇಟ್ಕೋಬೇಕು ಮತ್ತು ಇನ್ನೊಂದು ಸಾರಿ ಅಳತೆ ಮಾಡ್ಕೊತ ಟೈಮ್ ಆಗುತ್ತಲ್ಲ ಅದ್ರ ಬದಲು ಇದನ್ನೇ ಇಟ್ಕೊಳ್ಳೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಬೇಗ ಬೇಗ ಕಟ್ ಮಾಡ್ಕೊಡ್ತೀವಿ ಫಸ್ಟ್ ಇಲ್ಲೊಂದು ಪ ಲೈನ್ ಹಾಕ್ಕೊಳ್ಬೇಕು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೋಸ್ಕರ ಜಾಸ್ತಿ ತೆಗಿಬಾರ್ದು ಇಷ್ಟು ಬರ್ಕೊಂಡಿದ್ದಾದಮೇಲೆ ಇದು ಬರ್ಕೊಳ್ಳೋದ್ರಿಂದ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಶೋಲ್ಡರಿಂದು ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಔಟ್ಲೈನ್ ಪೂರ್ತಿಯಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಪೂರ್ತಿಯಾಗಿ ಇಲ್ಲಿ ನೆಕ್ ಆಗೋಲ್ಲ ಸೇಮ್ ನಾವು ಯಾವುದೇ ಥರ ಚೇಂಜಸ್ ಮಾಡಬಾರ್ದು ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಪೂರ್ತಿ ಈಗ ಟಕ್ಸ್ ಎಲ್ಲ ತನಕ ಬರುತ್ತೆ ಎಷ್ಟುದ್ದ ಬರುತ್ತೆ ಅಂತ ನಮಗೆ ಫ್ರಂಟ್ ಪೋರ್ಷನಿಂದೆಲ್ಲ ತೋರಿಸ್ಕೊಡ್ತೀನಿ ಈಗ ಇದು ಸೇಮ್ ಆರು ಇಂಚಿಗೆ ನಾನು ಲೈನ್ ಹಾಕ್ಕೊಂಡು ಮುಂಭಾಗದ ಶೇಪು ಮುಕ್ಕಾಲು ಇಂಚು ಪಾಯಿಂಟ್ ಹಾಕ್ಕೊಂಡು ಈ ಥರ ರೌಂಡ್ ಶೇಪು ತೆಗಿತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿದ್ದ ಆರೂವರೆ ನೀವು ಸೆವೆನ್ ಇಂಚ್ ಬೇಕು ಅಂದರೆ ಸೆವೆನ್ ಇಂಚು ಸಿಕ್ಸ್ ಇಂಚ್ ಬೇಕು ಅಂದರೆ ಸಿಕ್ಸ್ ಇಂಚು ಮಾಡ್ಕೊಬೋದು ಜಸ್ಟ್ ಇಲ್ಲಿ ಒಂದು ರೌಂಡ್ ಶೇಪ್ ಬರ್ಕೊಳ್ತಾಯಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ಅಗಲ ಜಾಸ್ತಿ ಬೇಕು ಅಂದರೆ ಅಗಲ ಮಾಡ್ಕೋಬೋದು ಕೆಳಗಡೆನೆ ನೆಕ್ಸ್ಟ್ ಇಲ್ಲಿದ್ದ ಹದಿಮೂರುವರೆ ರೆಡಿ ಇತ್ತಲ್ಲ ನಾನಿಲ್ಲಿ ಹದಿನೈದುವರೆಗೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಕ್ರಾಸ್ ಬೆಲ್ಟ್ಗೆ ನಾನು ತ್ರೀ ಆ್ಯಂಡ್ ಹಾಫ್ ಇಂಚಿಗೆ ಒಂದು ಸೈಡು ಇನ್ನೊಂದು ಸೈಡು ತ್ರೀ ಇಂಚಿಗೆ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಫ್ರೀಯ್ಯಾಂಡಾಗಿ ನಾನು ಇದ್ದೀನಿ ಈ ಥರ ಬರ್ಕೊಂಡಿದ್ದಾದಮೇಲೆ ಅಳತೆ ಮಾಡ್ಕೋಬೇಕು ಒಂದು ಸಾರಿ ಬ್ಲೌಸಿಂದು ಕರೆಕ್ಟಾಗಿದೆ ಎಲ್ಲ ಅಂತ ಒಂದು ಸಾರಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಸ್ವಲ್ಪ ಚೇಂಜಸ್ ಏನಾದರೂ ಮಾಡೋದಿತ್ತು ಅಂದರೆ ಈಗಲೇ ಮಾಡ್ಕೋಬೇಕು ಕಟ್ ಮಾಡೋದಕ್ಕಿಂತ ಮುಂಚೆನೇ ನಾವು ಚೆಕ್ ಮಾಡ್ಕೋಬೇಕು ನೋಡಿ ಇಲ್ಲಿದ್ದ ಅಳತೆ ತೊಗೊಳ್ತಾ ಇದ್ದೀನಿ ಕರೆಕ್ಟಾಗಿದೆ ಒಂದು ಕಾಲು ಇಂಚಿನಷ್ಟು ಎಕ್ಸ್ಟ್ರಾ ತೋರಿಸ್ತಾ ಇದೆ ಅಷ್ಟೇ ಇದೇ ಅಳತೆಗೆ ಬೇಕು ಅಂದರೆ ಇಲ್ಲಿಗೇನೆ ಪಾಯಿಂಟ್ ಹಾಕ್ಕೊಳ್ಳಿ ಈಗ ಇದನ್ನು ಈ ಪಾಯಿಂಟಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೋಡ್ಬೋದು ನಿಮಗೆ ಏನು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕಟ್ ಮಾಡುವಾಗ ತೋರಿಸ್ಕೊಡ್ತೀನಿ ಪೂರ್ತಿಯಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ನಾವಿಲ್ಲಿ ಮಾರ್ಕ್ ಏನಿರುತ್ತಲ್ಲ ಬ್ಲೌಸ್ ಪೀಸ್ ಮೇಲೆ ಕಾಣೋ ಥರ ಇಟ್ಕೋಬೇಕು ಇಲ್ಲಿ ಕ್ರಾಸ್ ಬೆಲ್ಟ್ ಇನ್ನೂ ಎರಡು ಪೀಸ್ ತೊಗೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಅರ್ಧ ಇಂಚು ಮೇಲ್ಗಡೆ ತೊಗೊಂಡು ಕೆಳಭಾಗದಲ್ಲಿ ನಾನು ಮುಕ್ಕಾಲು ಇಂಚಿನಷ್ಟು ಅಷ್ಟೇ ಜಾಸ್ತಿ ತೊಗೊಳ್ತಾ ಇದ್ದೀನಿ ಜಾಸ್ತಿ ಬೇಡ ನೆಕ್ಸ್ಟ್ ಈಗ ಇದನ್ನು ಮೇನ್ ಬಟ್ಟೆನ ಇದೇ ಅಳತೆಗೇನೆ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಟಕ್ಸ್ ಪಾಯಿಂಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕೂವರೆಗೆ ತೊಗೊಳ್ತಾ ಇದ್ದೀನಿ ಹಾಗೆ ಎರಡೂವರೆ ಇಂಚಿನಷ್ಟು ಉದ್ದ ನೆಕ್ಸ್ಟು ಇಲ್ಲಿ ಎರಡು ಸೈಡು ಒಂದು ಕಾಲು ಇಂಚು ಒಂದು ಕಾಲು ಇಂಚಿನಷ್ಟು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಆ ಟಕ್ಸ್ ಆಗಲ ಅಳತೆ ತೊಗೊಂಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಳತೆ ತೊಗೊಳೋದು ಉದ್ದ ಮತ್ತು ಅಗಲ ಎಷ್ಟು ಬರುತ್ತೆ ಯಾವ ರೀತಿ ಅಳತೆ ತೊಗೊಳೋದು ಅಂತ ತೋರಿಸ್ಕೊಡ್ತೀನಿ ಎಲ್ಲ ಸೈಜ್ಗೂ ಒಂದೇ ಅಳತೆಗೆ ಬರೋಲ್ಲ ಟಕ್ಸ್ ಆಗಲ್ಲ ಕೆಳಗಡೆದೆ ಏನು ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಅದು ಮಾತ್ರ ಚೇಂಜಸ್ ಆಗ್ತಾ ಇರುತ್ತೆ ದಪ್ಪನೆಯಾಗೂ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ ನೋಡಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ನೋಡಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಈ ಥರ ಇದೆಯಲ್ಲ ಈ ಥರ ಚೆಕ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಪೂರ್ತಿ ಫಿನಿಶಿಂಗ್ ಮಾಡಿದಾಗ ಇಷ್ಟೇ ಉದಾನೆ ಬರುತ್ತೆ ಕರೆಕ್ಟಾಗಿ ಈಗ ನಾನು ಸ್ಲೀವ್ಸ್ ಡಿಸೈನಿಗೆ ನಾನೆಲ್ಲಿ ಫೋಲ್ಡಿಂಗ್ಸ್ ಇದ್ದೀನಿ ನೋಡಿ ಏ ಎರಡು ಲೇಯರಲ್ಲ ನಾಲ್ಕು ಲೇಯರಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಅಗಲ ಜಾಸ್ತಿ ತೊಗೊಂಡಿದ್ದೀನಿ ಒಂಬತ್ತುವರೆ ಹತ್ತು ಇಂಚು ಆ ಥರ ತೊಗೊಳ್ತಿದ್ವಲ್ಲ ಹದಿನೆಂಟು ಇಂಚು ಎರಡು ಪಟ್ಟು ಜಾಸ್ತಿ ತೊಗೊಂಡಿದ್ದೀನಿ ಡಿಸೈನಿಗೆ ಬೇಕು ಅಂತ ಇದು ಗುಬ್ಬಿ ತೋಳಲ್ಲ ಇದು ಬೇರೆ ಥರನೇ ಬರುತ್ತೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೊಸ ಡಿಸೈನ್ ಇದ್ದೀನಿ ಉದ್ದ ಸಿಕ್ಸ್ ಇಂಚಿ ಇಷ್ಟೇ ಉಳ್ದಿರೋದು ಇದು ಬ್ಲೌಸ್ ಪೀಸಲ್ಲಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ಸಿಕ್ಸ್ ಇಂಚ್ ಉಳಿದಿತ್ತಲ್ಲ ನಾನು ಅದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದು ತೋರಿಸ್ಕೊಡ್ತೀನಿ ಒಂದು ಸೈಡಲ್ಲಿ ಬ್ಲೌಸ್ ಪೀಸ್ ಕಡಿಮೆ ಇತ್ತು ಅದನ್ನು ಪೀಸ್ ಹಚ್ಬಿಟ್ಟು ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನಾನು ಸಿಕ್ಸ್ ಆ್ಯಂಡ್ ಹಾಫ್ ಇಂಚಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗ್ ಬಟ್ಟೆನಲ್ಲಿ ಈಗ ತೋಳು ಅದೇ ಬ್ಲೌಸಿಂದೇ ತೋಳು ಈ ಥರ ಇಟ್ಕೊಂಡು ನೋಡಿ ಇದು ಕರೆಕ್ಟಾಗಿ ಈ ಥರ ಅಳತೆ ತೊಗೊಂಡು ಮಾರ್ಕ್ ಹಾಕ್ಕೊಳ್ಬೇಕು ನಮಗೆ ಸುತ್ತ ಅಳತೆ ಗೊತ್ತಾಗುತ್ತೆ ಆಮೇಲೆ ಫಿಟ್ಟಿಂಗ್ ಪಾಯಿಂಟು ಗೊತ್ತಾಗುತ್ತೆ ಎಲ್ಲಿ ಗೊಲಿಗೆ ಸ್ಟಿಚ್ ಮಾಡಬೇಕು ತೋಳಿಂದು ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಡೌನು ಅವರು ಎಷ್ಟು ಮಾಡಿದ್ದಾರೆ ಅಂತಲೂ ಗೊತ್ತಾಗುತ್ತೆ ಈ ಥರ ಅಳತೆ ತೊಗೊಳೋದ್ರಿಂದ ಇಲ್ಲಿದ್ದ ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನಾವು ಹೊಲಿಗೆಗೆ ಒಂದು ಪಾಯಿಂಟು ಮತ್ತು ಅದ್ರ ಮೇಲ್ಗಡೆ ಇನ್ನೊಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಪಾಯಿಂಟ್ ಹಾಕ್ಕೊಳ್ಳಿ ಸೇಮ್ ನಾವು ಇಲ್ಲಿ ಎಕ್ಸ್ಟ್ರಾ ತೊಗೋಬಾರ್ದು ಮೇನ್ ಬಟ್ಟೆ ಮಾತ್ರ ಜಾಸ್ತಿ ತಗೊಳ್ತಾ ಇದ್ದೀನಿ ನೀವು ಲೈನಿಂಗ್ ಬೇಡ ಅಂದರೆ ಅದನ್ನು ಡೈರೆಕ್ಟಾಗಿ ಹಾಗೆ ಸ್ಟಿಚ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಲೈನಿಂಗ್ ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಲೈನಿಂಗ್ ಬಟ್ಟೆ ಬೇಡ ಹಾಗೆ ಡಿಸೈನ್ ಆದ ಡೈರೆಕ್ಟಾಗಿ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ತೀವಿ ಅಂದರೂ ಹಾಗೂ ಮಾಡ್ಬೋದು ಅದು ತೋರಿಸ್ಕೊಡ್ತೀನಿ ಯಾವ ರೀತಿ ಡಿಸೈನ್ ಮಾಡ್ಕೊಳ್ಳೋದು ಅಂತ ಇಲ್ಲಿ ಇನ್ನೂ ಎರಡು ಕ್ರಾಸ್ ಬೆಲ್ಟನ್ನ ಕಟ್ ಮಾಡ್ಕೊಳ್ಬೇಕಲ್ಲ ನಾಲ್ಕು ಪೀಸ್ ಬೇಕು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಇನ್ನೆರಡು ತೊಗೊಳ್ತಾ ಇದ್ದೀನಿ ಮೇನ್ ಬಟ್ಟೆನಲ್ಲಿ ಇನ್ನೆರಡು ಪೀಸು ಈ ಡಿಸೈನ್ಗೆಲ್ಲ ನಾವು ಬಟ್ಟೆನ ಜಾಸ್ತಿ ಕಟ್ ಮಾಡಿಸ್ಕೋಬೇಕಾಗುತ್ತೆ ಒಂದು ಮೀಟ್ರ್ಗಿಂತ ಒಂದು ಹತ್ತು ನಿಮ್ ಹತ್ತು ಸೆಂಟಿಮೀಟರು ಇಲ್ಲಾಂದರೆ ಒಂದು ಮೀಟ್ರು ಬೇಕಾಗುತ್ತೆ ನಾವು ಉದ್ದ ತೋಳು ಡಿಸೈನು ಎಲ್ಲ ಬೇಕು ಬ್ಲೌಸಲ್ಲಿ ಮತ್ತು ಸ್ಲೀವ್ಸಲ್ಲಿ ಎಲ್ಲ ಡಿಸೈನ್ ಬೇಕು ಅಂದರೆ ಸ್ವಲ್ಪ ಬಟ್ಟೆ ಜಾಸ್ತಿನೇ ಕಟ್ ಮಾಡಿಸ್ಕೋಬೇಕಾಗುತ್ತೆ ಸ್ಯಾರಿನಲ್ಲಾದರೆ ಬಟ್ಟೆ ಇರುತ್ತೆ ಬ್ಲೌಸ್ ಪೀಸ್ ಕಟ್ ಮಾಡ್ಸೋದಾದರೆ ಜಾಸ್ತಿ ಬೇಕಾಗುತ್ತೆ